ಟೆಕ್ನಿಷಿಯನ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವೊಂದು ಅರ್ಥಿಂಗ್ನ ಯಾವ ರೀತಿ ಒಂದು ಮನೆಯಲ್ಲಿ 20 ರೂಪಾಯಿ ವೆಚ್ಚದಲ್ಲಿ ಅರ್ಥಿಂಗ್ ಕರೆಕ್ಟ್ ಆಗಿದೆಯೋ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ತಿದ್ವಿ. ಅರ್ಥಿಂಗ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ತೀನಿ. ಅದರಾಗೆ ಮೊದಲಾಗಿ ನಾನು ಅರ್ಥಿಂಗ್ನ ಯಾವ ರೀತಿ ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ಮನೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಅರ್ಥಿಂಗ್ನ ಒಂದು ತೋರಿಸ್ತೀನಿ. ಇಲ್ಲಿ ಒಂದು ನಾನೊಂದು ಅರ್ಥಿಂಗ್ ಮಾಡಿದ್ದೇನೆ. ಒಂದು ಒಳ್ಳೆಯ ರೀತಿ ಒಂದು ರಾಡ್ನ ಹಾಕಿ ಒಂದು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಫಸ್ಟು ಹಿಂಗೆ ಒಂದು 3 ಅಡಿ ಹಿಂಗೆ 2 ಅಡಿ ಒಂದು ಬಾಕ್ಸ್ ಟೈಪ್ ತೆಗೆದ್ಬಿಟ್ಟು ಒಳಗಡೆ ಒಂದು 1/2 ಫುಟ್ಷ್ಟು ಒಳಗಡೆ ಏನು ಮಾಡಿದ್ದೀನಿ, ಉಣಿ ಮಾಡಿ ಫಸ್ಟ್ ಏನು ಮಾಡಿದ್ದೀನಿ, ಇದು ರಾಡ್ನ ಸುತ್ತಿಯನ್ನು ಹೊರಬಿಟ್ಟು ಅದರಲ್ಲಿ ಉಪ್ಪು ಇದ್ರಿ ಎಲ್ಲ ಹಾಕ್ಬಿಟ್ಟು ಕರೆಕ್ಟಾಗಿ ಒಂದು ಲೆವೆಲಾಗಿ ಅರ್ಥಿಂಗ್ ಮಾಡಿದ್ದೀನಿ. ಅರ್ಥಿಂಗ್ ಯಾವ್ದಾದ್ರು ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ನಾನು ಒಂದು ರಾಡ್ ಹಾಕೊಂಡು ಏನು ನೋಡ್ತಾ ಇರ್ತೀನಿ, ವೈರ್ ಇದೆ ಇಲ್ಲಿ, ಇದು ನಮ್ಮ ಶೆಡ್, ಇದು ನಮ್ಮ ಶೆಡ್ ಒಳಗಡೆ ಇಲ್ಲಿಂದ ವೈರ್ನ ತೊಗೊಂಡಿದ್ದೀನಿ. ಯಾಕೆಂದರೆ ನಮ್ಮಲ್ಲಿ ಸಿಸ್ಟಮ್ಸು ಮತ್ತು ಟಿವಿ ಇದೆ. ಟಿವಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಏನಿರುತ್ತೆ ಟಿವಿ ಡಿಶ್ ಬಾಕ್ಸಿಗೂ ಕೂಡ ಅರ್ಥಿಂಗ್ ಬೇಕಾಗುತ್ತೆ. ಅದಕ್ಕೋಸ್ಕರ ಅರ್ಥಿಂಗ್ ಮಾಡಿದ್ದೀನಿ. ಇವತ್ತು ಯಾವ ರೀತಿ ಒಂದು ಅರ್ಥಿಂಗ್ನ ಚೆಕ್ ಮಾಡೋದು ಅಂತ ತೋರಿಸ್ತೀನಿ, ನೋಡೋಣ. ಬನ್ನಿ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ನಾನು ಹೇಳ್ದಂಗೆ ಅವಾಗ ಹೇಳಿದ್ದೆ ಅರ್ಥಿಂಗ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಒಂದು ಬೋರ್ಡ್ನಲ್ಲಿ ಅರ್ಥಿಂಗ್ ಕನೆಕ್ಷನ್ ತೊಗೊಂಡಿದ್ದೀನಿ. ಅಲ್ಲಿ ಹೊರಗಡೆಯಿಂದ ವೈರ್ ತೋರಿಸಿ ನಿಮಗೆ ಯಾವ ರೀತಿ ಒಂದು ಅರ್ಥಿಂಗ್ನ ಚೆಕ್ ಮಾಡೋದು ಅಂತ ಹೇಳ್ತೀನಿ. ಫಸ್ಟಾಗಿ ಬೋರ್ಡ್ ರನ್ನಿಂಗಲ್ಲಿ ಇದೆ, ಇಂಡಿಕೇಷನ್ ಆಗ್ತದೆ ನಮಗೆ ಸಪ್ಲೈ ಅಂತ ಹೇಳ್ಬಿಟ್ಟು. ಇವಾಗ ನೋಡೋಣ ಫ್ರೆಂಡ್ಸ್ ಯಾವ ರೀತಿ ಅಂತ ಹೇಳ್ಬಿಟ್ಟು ಅರ್ಥಿಂಗ್ನ ತೋರಿಸ್ತೀನಿ, ಯಾವ ರೀತಿ ಒಂಥರ ಅರ್ಥಿಂಗ್ನ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು. ಈಗ ನೀವು ನೋಡ್ತಾ ಇರ್ಬೋದು, ನಾನು ಏನು ಮಾಡ್ತೀನಿ, ಫಸ್ಟು ಸರ್ಕ್ಯೂಟ್ನ ಚೆಕ್ ಮಾಡ್ಕೊತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಕನೆಕ್ಷನ್ನ ಆಫ್ ಮಾಡಿ ಇಟ್ಟಿದ್ದೀನಿ. ಸರ್ಕ್ಯೂಟಲ್ಲಿ ಯಾವುದೇ ರೀತಿ ಲ್ಯಾಂಪ್ನಲ್ಲಿ ಇಂಡಿಕೇಷನ್ ಹಾಕಿಲ್ಲ, ಆನ್ ಮಾಡ್ತೀನಿ. ನ್ಯೂಟ್ರಲ್ ಇದು ಫೇಸ್ ಇಂಡಿಕೇಷನ್ ಹಾಕಿದ್ರೆ ಫ್ರೆಂಡ್ಸ್, ಇಂಡಿಕೇಟ್ ಆಗ್ತದೆ ಇದು ಫೇಸ್ ಅಂತ ಹೇಳ್ಬಿಟ್ಟು. ಈಗ ನೋಡಿ ಫ್ರೆಂಡ್ಸ್, ಫಸ್ಟ್ ಏನು ಮಾಡ್ತೀನಿ, ಮನೆಯಲ್ಲಿ ಇರ್ತಕ್ಕಂಥ ಸರ್ಕ್ಯೂಟ್ನ ಚೆಕ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ಲ್ಯಾಂಪ್ ಬರ್ತಾ ಇದೆ, ಸರ್ಕ್ಯೂಟ್ ಕರೆಕ್ಟ್ ಆಗಿದೆ ಫ್ರೆಂಡ್ಸ್. ಒಂದು ಈಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನಿಮ್ಗೆ ಹೇಳಿದಾಗೆ ಇದು ನ್ಯೂಟ್ರಲ್ ಇದೆ, ಇದು ಫೇಸ್ ಇದೆ. ನಾವೀಗ ಫೇಸು ಮತ್ತು ಅರ್ಥನ ಚೆಕ್ ಮಾಡೋಣ. ಇದು ಮೇಲ್ಗಡೆ ಬಂದಿದೆಯಲ್ಲ, ಇದು ಅರ್ಥು, ಇದು ನ್ಯೂಟ್ರಲ್ಲು, ಇದು ಫೇಸ್ ಫ್ರೆಂಡ್ಸ್. ನಾವು ಈ ರೀತಿ ಕರೆಕ್ಟಾಗಿ ಟೆಸ್ಟ್ ಫಸ್ಟ್ ಚೆಕ್ ಮಾಡ್ಕೋಬೇಕು. ಈಗ ಏನು ಮಾಡ್ತೀನಿ ಅಂದರೆ ಫೇಸು ಮತ್ತು ಅರ್ಥಿಗೆ ಇಟ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ ಯಾವ ರೀತಿ ಒಂದು ಬಂದು ಬರ್ತದೆ ಅಂತ ಹೇಳ್ಬಿಟ್ಟು ಡಸ್ಟ್ ಲ್ಯಾಂಪ್ ಹಾಕ್ತಾರೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ನಾನು ಒಂದು ಅರ್ಥ ಒಂದು ಫೇಸ್ಗೆ ಹಾಕಿದ್ದೀನಿ ಕನೆಕ್ಷನ್. ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡ್ತಾ ಇರ್ಬೋದು ಬಲ್ಪ್ ಜಾಸ್ತಿನೇ ಬ್ಲಿಂಕ್ ಆಗ್ತಿದೆ. ಯಾಕಂತ ಹೇಳಿದ್ರೆ ನಾನು ಒಂದು ಗುಡ್ ಅರ್ಥಿಂಗ್ ಮಾಡಿದ್ದೀನಿ, ಹೆಚ್ಚಿಗೆ ಒಳ್ಳೆಯ ರಾಡ್ನ ಹಾಕ್ಬಿಟ್ಟು ಒಂದು ಅರ್ಥಿಂಗ್ನ ಮಾಡಿದ್ದೀನಿ. ಈಗ ನಾವೇನು ಮಾಡಿದ್ವಿ, ಟೆಸ್ಲಾ ಮುಖಾಂತರ ಅರ್ಥಿಂಗ್ನ ತಿಳ್ಕೊಂಡ್ವಿ ಫ್ರೆಂಡ್ಸ್. ಈಗ ಒಂದು ಮಲ್ಟಿಮೀಟರ್ ಮುಖಾಂತರ ಒಂದು ಅರ್ಥಿಂಗ್ನ ತೋರಿಸ್ತೀನಿ, ಯಾವ ರೀತಿ ಒಂದು ಮಲ್ಟಿಮೀಟರ್ ಮುಖಾಂತರ ಅರ್ಥಿಂಗ್ನ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಅವಾಗೆ ಈ ಕಡೆ ನ್ಯೂಟ್ರಲ್ ಈ ಕಡೆ ಫೇಸ್ ಅಂತ. ಇದೇ ರೀತಿ ಸರ್ಕ್ಯೂಟ್ನಲ್ಲಿ ನಾನೇನು ಮಾಡ್ತೀನಿ, ಮಲ್ಟಿಮೀಟರ್ನಲ್ಲಿ ಎ ಸಿ ವೋಲ್ಟೇಜ್ ರೇಂಜ್ 710, ಎ ಸಿ ವೋಲ್ಟೇಜ್ ರೇಂಜ್ 750ಕ್ಕೆ ನಾನೊಂದು ಮಲ್ಟಿಮೀಟರ್ನ ಸೆಟ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ ಕಾಮನ್ ಹಾಕಿದ್ದೀನಿ, ಇಲ್ಲಿ ಮತ್ತು ವೋಲ್ಟೇಜ್ ರೆಸಿಸ್ಟೆನ್ಸ್ ಚೆಕಿಂಗ್ ಒಂದು ಸರ್ಕ್ಯೂಟ್ಗೆ ಹಾಕಿದ್ದೀನಿ. ಈಗ ಏನು ಮಾಡ್ತೀನಿ, ಸರ್ಕ್ಯೂಟಲ್ಲಿ ಪಿನ್ ಮಾಡ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್, ಇಲ್ಲಿ ಒಂದು ನಾನು ಹಾಕ್ತೀನಿ, ಈ ಕಡೆ ಫೇಸು ಒಂದು ಈ ಕಡೆ ನೋಟರ್ ಇದೆ, ಕರೆಕ್ಟಾಗಿ ಹೋಗ್ಬೇಕಾದ ಕನೆಕ್ಷನು. ಯಾಕಂದರೆ ಭಾಳ ಹುಷಾರಾಗಿರ್ಬೇಕು, ಯಾಕಂದರೆ ಮಲ್ಟಿಮೀಟರ್ ಚೆಕ್ ಮಾಡುವಾಗ ತುಂಬ ಹುಷಾರಾಗಿರ್ಬೇಕು ಫ್ರೆಂಡ್ಸ್ ಸಪ್ಲೈಲಿ. ಈಗ ನೀವು ನೋಡ್ತಾ ಇರ್ಬೋದು, ಇದು ನಾನು ಸ್ವಿಚ್ ಆನ್ ಮಾಡ್ತೀನಿ, ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಸಪ್ಲೈ ಎಕ್ಸಾಕ್ಟ್ ಆಗಿ ಒನ್ ಟೈಮ್ ತೋರಿಸ್ತದೆ ಮೇಲೆ. ಇನ್ನೊಂದ್ಸರ್ತಿ ತೋರಿಸ್ತೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ಎರಡು 214 ಒಂದ್ಸರ್ತಿ ತೋರಿಸ್ತೀನಿ, 214 ಇದೆ. ಹಾ, 230, 214 ತೋರಿಸಿದೆ. ಈಗ ನಾವೊಂದು ಅರ್ಥು ಮತ್ತು ಫೇಸ್ಗೆ ಹೇಳಿದ್ರೆ ಎಷ್ಟು ತೋರಿಸುತ್ತೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಅವಾಗ ಹೇಳಿದೆ ನಿಮ್ಗೆ ಫೇಸು ಮತ್ತು ಅರ್ಥ. ಈಗ ನೋಡಿ ಫ್ರೆಂಡ್ಸ್, ಫೇಸು ಮತ್ತು ಅರ್ಥ, ಫೇಸು ಮತ್ತು ಅರ್ಥ ಅಲ್ಲಿ 10 19 ತೋರಿಸಿದೆ ಫ್ರೆಂಡ್ಸ್. 19 18 ನಾವು ಒಂದು ಹೆವಿ ರಾಡ್ ಹಾಕಿರೋದ್ರಿಂದ 10 ಮತ್ತು 19 ತೋರಿಸುತ್ತೆ. ನಾವು ಏನಾದರೂ ಒಂದು ಸಣ್ಣ ರಾಡ್ ಹಾಕಿ ಒಂದು ಸಿಂಪಲಾಗಿ ಅರ್ಥ ಮಾಡ್ಕೊಂಡ್ರೆ 8 9 ಈ ರೀತಿ ತೋರಿಸುತ್ತೆ. ನಾನೊಂದು ಗುಡ್ ಅರ್ಥಿಂಗ್ ಮಾಡಿದ್ದೀನಿ, ಅದಕ್ಕೋಸ್ಕರ ಒಂದು ಹಣ್ಣನ್ನು ತೋರಿಸಿದೆ. ಬಟ್ ಬೆಸ್ಟ್ ಯಾವುದೇ ರೀತಿ ಒಂದು ತೊಂದರೆ ಆಗೋದಿಲ್ಲ. ಈ ರೀತಿ ನೀವು ಒಂದು ಮಲ್ಟಿಮೀಟರ್ ಮುಖಾಂತರನೂ ಚೆಕ್ ಮಾಡ್ಬೋದು, ಒಂದು ಟೆಸ್ಲಾ ಮುಖಾಂತರನೂ ಚೆಕ್ ಮಾಡ್ಬೋದು. ಎರಡೂ ರೀತಿಯಾಗಿ ಒಂದು ಅರ್ಥನ ಚೆಕ್ ಮಾಡಿ ಫ್ರೆಂಡ್ಸ್. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಸ್ನ ಮುಗಿಸ್ತಾ ಇದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋಸ್ನ ಲೈಕ್ ಮಾಡಿ ಫ್ರೆಂಡ್ಸ್. ಎಲ್ಲ ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಸ್ನ ಮುಗ್ತಾ ಇದ್ದೀನಿ.